99% ಮೈಸೂರಿನ ವಾಸಿಗಳೇ ಮೈಸೂರಲ್ಲೇ ಇರುವ ಈ ಜಾಗನ ನೋಡೇ ಇರಲ್ಲ ಗುರು. ಮೈಸೂರು ವಾಸಿಗಳೇ ಆಗ್ಲಿ, ಹೊರಗಡೆ ಇರೋರಾಗ್ಲಿ, ಮೈಸೂರು ಪ್ಯಾಲೇಸ್ ನೋಡಿರ್ತೀರಾ, ಚಾಮುಂಡಿ ಬೆಟ್ಟ ನೋಡಿರ್ತೀರಾ, ಝೂ ನೋಡಿರ್ತೀರಾ, ಇನ್ನೂ ಒಂಚೂರು ಅಕ್ಕಪಕ್ಕ ಬಲ್ಮುರಿ, ಎಡ್ಮುರಿ, ಕೆಆರ್ಎಸ್ ಡ್ಯಾಮು, ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ ಎಲ್ಲ ನೋಡಿರ್ತೀರಾ. ಆದರೆ ಈ ಜಾಗ ಮಾತ್ರ 99% ನೋಡಿರಲ್ಲ. ಆದರೆ ಇಲ್ಲಿಗೆ ಬರುವಂಥ ವಸ್ತುನ ಒಂದನ್ನ ನೀವು ಆಕಾಶದಲ್ಲಿ ನೋಡಿರ್ತೀರಾ, ಇವಾಗ ಸ್ವಲ್ಪ ಐಡಿಯಾ ಬರ್ತಾ ಇರ್ಬೋದಲ್ವ ನಿಮಗೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಫ್ಲೈಟಲ್ಲಿ ಹತ್ತಕ್ಕೆ ಆಪರ್ಚುನಿಟಿ ಸಿಕ್ಕನು, ಬೈಕ್ಗೆ ಫ್ಲೈಟೇ ಹತ್ತಲಿಲ್ಲ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದುವರೆಗೂ ಆಸೆ ಇಟ್ಕೊಂಡು ಇನ್ನೂ ಫ್ಲೈಟ್ ಯಾರ್ಯಾರೆಲ್ಲ ಹತ್ತಿಲ್ಲ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಫ್ಲೈಟಲ್ಲಿ ಜರ್ನಿ ಮಾಡಿರೋರು ಫ್ಲೈಟ್ ಜರ್ನಿ ಎಷ್ಟು ಬೋರಿಂಗ್ ಅಂತ ಇದುವರೆಗೂ ಫ್ಲೈಟ್ ಹತ್ತಿಲ್ವಲ್ಲ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ. ಒಂದ್ಸಲ ಎರಡು ಸಲ ಫ್ಲೈಟಲ್ಲಿ ಜರ್ನಿ ಮಾಡುವಾಗ ಮಜಾ ಬರುತ್ತೆ, ಆಮೇಲಂತೂ ತಲೆನೇ ಕೆಟ್ಟೋಗ್ಬಿಡುತ್ತೆ, ಟೈಮ್ ಪಾಸೇ ಆಗಲ್ಲ, ಸಖತ್ ಬೋರ್ ಆಗುತ್ತೆ. ನಮ್ಮ ಕ್ಯಾಂಪಸ್ಸಲ್ಲಿ ಪ್ರಯಾಣ ಮಾಡೋದೆ ಎಷ್ಟೋ ಚಂದ ಅಂತ ಅನ್ಸ್ಬಿಡುತ್ತೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಯಾವತ್ತಾರು ಯೂಸಿಗೆ ಬರ್ಬೋದು ಅಂದ್ಬಿಟ್ಟು ಪಾಸ್ಪೋರ್ಟ್ ಮಾಡಿಸಿದ್ವಿ, ಮಾಡಿಸಿ ಒಂದು ತಿಂಗಳಲ್ಲೇ ಥೈಲೆಂಡ್ಗೆ ಹೋಗ್ಬಿಟ್ಟು ಮಸಾಜ್ ಮಾಡಿಸ್ಕೊಬಂದ್ವಿ. ಓ ಸಾರಿ ಸಾರಿ, ಬಾಯ್ ತಪ್ಪಿ ನಿಜ ಹೊರಗಡೆ ಬಂದ್ಬಿಡ್ತು, ಥೈಲೆಂಡ್ ದೇಶನ ನೋಡಕ್ಕೆ ಮಾತ್ರ ಹೋಗಿದ್ದು, ಬೇರೆ ಏನು ಮಾಡಲಿಲ್ಲ, ಮಾಡಿಸ್ಕೊಳ್ಳಿಲ್ಲ ಕಣಪ್ಪ. ನೀವು ಪಾಸ್ಪೋರ್ಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಬೇಗ ಮಾಡಿಸ್ಕೊಬಿಡಿ, ನನ್ನ ಜೊತೆ ಫಾರಿನಲ್ಲಿ ಸಂಭವ ಮಾಡಕ್ಕೆ ಬರೋರಂತೆ. ಮೈನ್ ಮ್ಯಾಟ್ರಿಗೆ ಬಂದ್ಬಿಡವ, ಸದ್ಯಕ್ಕೆ ಬನ್ನಿ ನಮ್ಮ ಮೈಸೂರಿನ ಏರ್ಪೋರ್ಟ್ನ ತೋರಿಸ್ತೀನಿ ನಾನು ನಿಮ್ಗೆ ಇವತ್ತು. ಆರ್ವಿ ಮತ್ತೆ ಏನು ಸಂಭವ ಮಾಡಕ್ಕೆ ಕೊಟ್ಟಿದ್ಯಾ ಅಂತ ಕೇಳಿದ್ರೆ ಸದ್ಯಕ್ಕೆ ಅದು ಸೀಕ್ರೆಟ್ಟು, ಏನನ್ನು ಹೇಳೋಕ್ಕಾಗಲ್ಲ. ಏರ್ಪೋರ್ಟ್ ಮಾತ್ರ ತೋರಿಸ್ತೀನಿ, ನೋಡ್ಕೊಂಬಿಡಿ. ನಮ್ಮ ಮೈಸೂರಿನ ಏರ್ಪೋರ್ಟ್ನ ರನ್ವೇನೂ ಚಿಕ್ಕದು, ಬಿಲ್ಡಿಂಗು ಚಿಕ್ಕದು ಗುರು. ದೂರದಿಂದ ನೋಡಿದ್ರೆ ಏನೋ ತುಂಬ ದೊಡ್ಡದು ಅಂತ ಅನ್ನಿಸ್ತು, ಆದರೆ ಇಲ್ಲಿ ಬಂದು ನೋಡಿದಾಗ ಚಿಕ್ಕದಾಗೇ ಇತ್ತು. ಬಟ್ ನಾನು ಅಯೋಧ್ಯದಲ್ಲಿ ಏನು ಏರ್ಪೋರ್ಟ್ ನೋಡಿದೆ, ಸೇಮ್ ಅದೇ ಸೈಜಲ್ಲೇ ಇತ್ತು, ಇಲ್ಲೂ ಏನೂ ಡಿಫ್ರೆಂಟೇ ಇಲ್ಲ. ಭಾರತದ ಎಲ್ಲ ಏರ್ಪೋರ್ಟ್ಗಳ ರೀತಿ ಮೈಸೂರಿನ ಏರ್ಪೋರ್ಟ್ನು ಟಿಕೆಟ್ ಏನಾರು ಇತ್ತು ಅಂದರೆ ಮಾತ್ರನೇ ನಿಮಗೆ ಏರ್ಪೋರ್ಟ್ ಒಳಗೆ ಬಿಡ್ತಾರೆ, ಇಲ್ಲ ಅಂದರೆ ಬಿಡಲ್ಲ. ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ, ಸ್ಕ್ಯಾನಿಂಗು, ಬ್ಯಾಗ್ದು ನಮ್ದಲ್ಲ. ಏನಾದರೂ ರಿಸ್ಟ್ರಿಕ್ಷನ್ ಐಟಮ್ ತಂದಿದ್ರೆ ಇಲ್ಲಿಂದ ಒಂದು ಜೈಲ್ಗೆ, ಇಲ್ಲ ಅಂತಂದ್ರೆ ವಾಪಸ್ ಮನೆಗೆ, ಇಲ್ಲ ಅಂದ್ರೆ ಐಟಮ್ ಅವ್ರಿಗೆ. ಮೈಸೂರು ಏರ್ಪೋರ್ಟ್ ನೋಡಿ ಒಳಗಡೆ ಹಿಂಗಿದೆ, ಏನೋ ರಿನೋವೇಷನ್ ವರ್ಕ್ ನಡೀತಾ ಇದೆಯಂತೆ, ಇನ್ನೂ ಏನೋ ದೊಡ್ಡದಾಗಿ ನಮಗೋಸ್ಕರ ರೆಡಿ ಮಾಡ್ತಾ ಇದ್ರಂತೆ. ಜಾಗ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಡೀತಪ್ಪ, ಒಂದಷ್ಟು ಫ್ಲೈಟ್ಗಳು ಬಿಡಿ. ಇವಾಗ ಸದ್ಯಕ್ಕಿರೋದು ಎರಡೇ ಫ್ಲೈಟು, ಒಂದು ಹೈದರಾಬಾದ್ಗೆ, ಒಂದು ಚೆನ್ನೈಗೆ. ಮೊದಲು ಗೋವಾಗೆ, ಕೊಚ್ಚಿಗೆಲ್ಲ ಫ್ಲೈಟ್ ಇತ್ತು, ಸದ್ಯಕ್ಕೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟೈತೆ. ಲಗೇಜ್ ಕಲೆಕ್ಟ್ ಮಾಡೋ ಕನ್ವೇಯರ್ ನೋಡಿ. ಬೆಂಗಳೂರು ಏರ್ಪೋರ್ಟ್ ಒಳಗೆ ಎಂಟ್ರಿ ಆಯಿತು ಅಂತಂದ್ರೆ ಫ್ಲೈಟ್ ಇರೋ ಜಾಗಕ್ಕೆ ಹೋಗೋವರೆಗೂ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ಫ್ಲೈಟು, ರನ್ವೇ, ಲಗೇಜು, ಸೆಕ್ಯೂರಿಟಿ ಎಲ್ಲಾನೂ ಒಂದೇ ವ್ಯೂವಲ್ಲೇ ನೋಡ್ಬಿಡ್ಬೋದು. ನಾನು ಬದುಕಿರೋದ್ರೊಳಗೆ ಮೈಸೂರಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಡೈರೆಕ್ಟ್ ಆಗಿ ಇಳಿಯೋದು ಒಂದ್ಸಲಿ ನೋಡ್ಕೊಬಿಡ್ಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ತುಂಬಾ ಜನ ಮೈಸೂರವ್ರ ಆಸೆ. ನೋಡುವ ಅದು ಯಾವತ್ತು ಈಡೇರುತ್ತೆ ಅಂತ. ಏನ್ ಗುರು, ಏರ್ಪೋರ್ಟ್ ನ ಫುಲ್ ತೋರಿಸಿಲ್ಲ, ಫ್ಲೈಟು ತೋರಿಸಿಲ್ಲ, ಆಚೆ ಬಂದ್ಬಿಟ್ಟೆ ಅಂತಂದ್ರೆ ಇವಾಗ ಏನ್ ಒಳಗಡೆ ತೋರಿಸ್ತೆ ಅಷ್ಟೇನೆ ಏರ್ಪೋರ್ಟ್. ಏರ್ಪೋರ್ಟ್ ಒಳಗೆ ಇನ್ನೊಂದ್ ಜಾಗ ಇದೆ, ಒಂದು ಸೆಕ್ಯೂರಿಟಿ ಚೆಕಿಂಗ್ ಮತ್ತೆ ಬೋರ್ಡಿಂಗು, ಆ ಜಾಗನ ವಿಡಿಯೋ ಮಾಡಂಗಿಲ್ಲ. ಸರಿ, ಏರ್ಪೋರ್ಟ್ ಒಳಗೆ ಹೋದೆ, ಸೆಕ್ಯೂರಿಟಿ ಚೆಕ್ ಮಾಡಿದೆ, ಫ್ಲೈಟ್ ಹತ್ತದ್ ಬಿಟ್ಬಿಟ್ಟು ಮೆಂಗ್ ನಂಗೆ ಆಚೆ ಬರ್ತಾ ಇದೆಯಲ್ಲ, ಏನ್ ಕತೆ ಅಂತಂದ್ರೆ ಭಯ ಆಯ್ತು ಗುರು, ಅದಕ್ಕೆ ಬಂದ್ಬಿಟ್ಟೆ ಫ್ಲೈಟ್ ಹತ್ತದ್ ಬೇಡ ಅಂತ. ನೋಡಿ, ಚೆನ್ನೈ ಫ್ಲೈಟ್ ಅಲ್ಲೇ ನಿಂತಿದೆ ದೂರದಲ್ಲಿ. ಈ ಮುಂದೆ ಏನ್ ಟವರ್ ಕಾಣಿಸ್ತಾ ಇದ್ರೆ ಇದು ATC, ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತ. ಸೊ ಅಲ್ಲಿಂದಾನೆ ಫ್ಲೈಟ್ಗೆ ಇನ್ಸ್ಟ್ರಕ್ಷನ್ ಬರೋದು ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಕೆಲ್ಲ. ಅದು ATC ಅಂತ ನಮಗೂ ಗೊತ್ತು, ನೀನ್ ಏರ್ಪೋರ್ಟ್ ಒಳಗೆ ಹೋಗ್ಬಿಟ್ಟು ಫ್ಲೈಟ್ ಹತ್ತದೆ ಯಾಕೆ ಬಂದೆ ಅಂತ ಒಂದ್ಸಲ ಹೇಳ್ಬಿಡುಗ್ರು, ತಲೆ ಹುಳ ಬೇರೆ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ರ. ನಿಜ ಹೇಳಿದ್ರೆ ನೀವು ನಂಬಲ್ಲ, ಆದ್ರೂ ಒಂದ್ಸಲ ಹೇಳ್ಬಿಡ್ತೀನಿ. ನಾನು 28 ಡೇಸ್ ಲೈಟ್ ಚಾಲೆಂಜ್ ಮಾಡ್ತಾ ಇನ್ನಲ್ವಾ, ಸೊ ಫ್ಲೈಟ್ ಹತ್ಬಿಟ್ರೆ ಅದು ಬ್ರೇಕ್ ಆಗ್ಬಿಡುತ್ತೆ ಅಂತ. ಫ್ಲೈಟ್ ಹತ್ತಕ್ಕೆ ಹೋಗ್ಲಿಲ್ಲ ನೋಡಿ, ದೂರದಿಂದ ನಿಂತ್ಕೊಂಡು ಫ್ಲೈಟ್ ಟಾಟಾ ಮಾಡ್ತಾ ಇನ್ನಿ, ನೀವು ಮಾಡ್ಬಿಡಿ, ಫ್ಲೈಟ್ ಓಡ್ತಾ ಇದೆ ಚೆನ್ನೈಗೆ. ಏರ್ಪೋರ್ಟ್ ಒಳಗಂತೂ ವಿತೌಟ್ ಏರ್ ಟಿಕೆಟ್ ಒಳಗಡೆ ಬಿಡಲ್ಲ. ನಮ್ಮ ಮೈಸೂರು ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಆಗೋದನ್ನ ನೋಡಬೇಕು ಅಂತಂದ್ರೆ ನಮ್ಮ ಮೈಸೂರಿನ ಏರ್ಪೋರ್ಟ್ ಇರೋದು ಮೈಸೂರು ನಂಜನಗೂಡು ರೋಡ್ ಅಲ್ವಾ. ಸೊ ಆ ಮೇನ್ ರೋಡ್ ಅಲ್ಲಿ ಏರ್ಪೋರ್ಟ್ ಹತ್ರ ನಿಂತ್ಕೊಂಡ್ರೆ ನೀವು ಲ್ಯಾಂಡಿಂಗ್ ಟೇಕ್ ಆಫ್ ನೋಡಬಹುದು. ಯಾವ ಟೈಮ್ಗೆ ಫ್ಲೈಟ್ ಬರುತ್ತೆ ಹೋಗುತ್ತೆ ಯಾರು ಗೊತ್ತು ಗುರು ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ತು ಅಂದ್ರೆ ಫ್ಲೈಟ್ ಟೈಮಿಂಗ್ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದ್ರೆ ಫ್ಲೈಟ್ ರಾಡರ್ ಅಂತ ಒಂದು ಆಪ್ ಇದೆ, ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಬಿಟ್ರೆ ಫ್ಲೈಟ್ ಯಾವಾಗ ಏರ್ಪೋರ್ಟ್ ಬರುತ್ತೆ ಹೋಗುತ್ತೆ ಪ್ರತಿಯೊಂದು ನಿಮಿಷ ಸೆಕೆಂಡ್ ಅನ್ನು ಅಪ್ಡೇಟ್ ಮಾಡುತ್ತೆ. ನೀವು ಫ್ಲೈಟ್ ಹತ್ತದ್ನ ಇಳಿಯೋದನ್ನ ನೋಡೋಕ್ಕಿಂತ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಂಗಾಗ್ಲಿ ಯಾವಾಗ್ಲೂ. ನಾನು ಒಂದು ಪ್ರೈವೇಟ್ ಜೆಟ್ ಅನ್ನ ಆರ್ಡರ್ ಮಾಡಿದ್ದೀನಿ, ಫೆಬ್ರವರಿ 30ಕ್ಕೆ ಬರುತ್ತೆ, ಬಂದ್ಮೇಲೆ ಎಲ್ಲರೂ ಒಂದು ಟೂರ್ ಹಾಕ ಬರವ. ಫ್ಲೈಟ್ ಇವಾಗ ನಮ್ಮ ಮುಂದೆನೆ ಆರ್ಬೇಕು, ಎಲ್ಲೋಯ್ತು ಅಂತ ಹುಡುಕ್ತಾನೆ ಇದ್ದೀನಿ ಅಷ್ಟೊತ್ತಿಂದ. ನೋಡಿ, ಇಲ್ಲೇ ಆರ್ತಾ ಐತೆ. ನಾನು ಮೈಸೂರು ಏರ್ಪೋರ್ಟ್ನ ರನ್ವೇ ಹೇಗಿದೆ ಅಂತ ಅನ್ಕೊಂಡಿದ್ದೆ ಅಂದರೆ ಮೈಸೂರು ನಂಜನಗೂಡು ರೋಡ್ ಏನಿದೆ ಸ್ಟ್ರೈಟು ಅದೇ ರೀತಿ ಇದೆ ಅಂತ ಅನ್ಕೊಂಡೆ. ಆದರೆ ಇದು ಅಡ್ಡಡ್ಡಕ್ಕಿದೆ, ಸೊ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಯಿತು ಏನು ಕಂಡೀಷನ್ಲಿದೆ ಅಂತ. ಸೊ ಫ್ಲೈಟು ಸದ್ಯಕ್ಕೆ ಚೆನ್ನೈಗೆ ಹಾರ್ಕೊಂಡೋಯ್ತು, ಏನು ಒಂದೂವರೆ ಗಂಟೆ ಮೇಲೆ ಚೆನ್ನೈ ಲ್ಯಾಂಡ್ ಆಗಿಬಿಡುತ್ತೆ. ಮೊನ್ನೆ ನಾನು ನನ್ನ ಚಾರ್ಲಿ ತಗೊಂಡು ಟೇಕ್ ಆಫ್ ಆಗಿಬಿಡ್ತೀನಿ ಏರ್ಪೋರ್ಟಿಂದ. ವಿಡಿಯೋ ಮುಗಿಸೋ ಟೈಮ್ ಬಂದ್ರು ನೀನು ಯಾಕೆ ಫ್ಲೈಟ್ ಹತ್ತಲಿಲ್ಲ ಅಂತ ಹೇಳಲ್ವಲ್ಲ ಗುರು ಅಂತಂದರೆ, ಖಂಡಿತ ಈ ಸಂದರ್ಭದಲ್ಲಿ ಈ ವಿಡಿಯೋದಲ್ಲಂತೂ ಹೇಳೋಕ್ಕಾಗಲ್ಲ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಫಾಲೋ ಮಾಡ್ಕೊಂಡಿದ್ರೆ ಮುಂದೊಂದು ದಿನ ಹೇಳ್ತೀನಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋನ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರಗಳು.